ನಮಸ್ಕಾರ, ಸುವರ್ಣಸಿರಿ ಪ್ಲಸ್ ನ ಫೋಕಸ್ ಗೆ ಸ್ವಾಗತ. ಸುದ್ದಿಗಳ ವಿವರ. ತುಂಗಭದ್ರಾ ಜಲಾಶಯದಿಂದ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆ ಕೊಪ್ಪಳದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾದ ಹೊಸ ಸೇತುವೆಯೊಂದು ಬಿರುಕು ಬಿಟ್ಟು ಜನರಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ಒಂದು ವರದಿ. ತುಂಗಭದ್ರಾ ಜಲಾಶಯದಿಂದ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆ ಕೊಪ್ಪಳದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾದ ಹೊಸ ಸೇತುವೆಯೊಂದು ಬಿರುಕು ಬಿಟ್ಟು ಜನರಲ್ಲಿ ಆತಂಕ ಮೂಡಿಸಿದೆ. ಗಂಗಾವತಿ ತಾಲೂಕಿನ ಕಡೆಬಾಗಿಲು ಬುಕ್ಕಸಾಗರ ರಸ್ತೆ ಸಂಪರ್ಕ ಕಲ್ಪಿಸುವ ಸೇತುವೆಯಲ್ಲಿ ಬಿರುಕು ಕಂಡಿದೆ. ಕಳೆದ ವರ್ಷ 22/9/2017 ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದರು. ಸುಮಾರು 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ 1/2 ಕಿಲೋಮೀಟರ್ ಉದ್ದದ ಸಂಪರ್ಕ ಸೇತುವೆ ಇದಾಗಿದ್ದು ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ತುಂಗಭದ್ರಾ ಜಲಾಶಯದಿಂದ ಪ್ರತಿದಿನ 2 ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಗಂಗಾವತಿ ಕಂಪ್ಲಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆ ಆಗಿದೆ. ಇದರಿಂದಾಗಿ ಗಂಗಾವತಿ ಹೊಸಪೇಟೆಗೆ ಇದೇ ಸೇತುವೆ ಮೂಲಕ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾರಿ ಮಟ್ಟದ ಅನಾಹುತ ಸಂಭವಿಸುವುದರಲ್ಲಿ ಅನುಮಾನವೇ ಇಲ್ಲ. ಸೇತುವೆ ಬಿರುಕಿಗೆ ಕಳಪೆ ಕಾಮಗಾರಿ ಕಾರಣ ಎಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಕಳೆದ 9 ತಿಂಗಳಿಂದ ವೇತನ ನೀಡುತ್ತಿಲ್ಲವೆಂದು ಕರ್ಡಿಯ ಪುರಸಭೆ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 6ನೇ ದಿನಕ್ಕೆ ಮುಂದುವರೆದಿದೆ. ವಾಣಿಜ್ಯಪಟ್ಟಣ ಕರ್ಡಿಯ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಕಳೆದ 9 ತಿಂಗಳಿಂದ ವೇತನ ನೀಡುತ್ತಿಲ್ಲ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಪೌರ ಸೇವಾ ನೌಕರರ ಸಂಘ ಕರ್ಡಿ ಶಾಖೆ ವತಿಯಿಂದ ಪುರಸಭೆ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಕಳೆದ ಸೋಮವಾರದಿಂದ ಇನ್ನೂ ಮುಂದುವರೆದಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ನೌಕರ ಸೇವಾ ಸಂಘಕ್ಕೆ ಏನ್ ಬರಲಿ ಏನ್ ಬರಲಿ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ ಏನೇ ಬರಲಿ, ಈ ಕುರಿತು ಹೈದರಾಬಾದ್ ಕರ್ನಾಟಕ ಪ್ರದೇಶ ಪೌರ ನೌಕರರ ಸಂಘದ ಕಾರ್ಟಿಗೆಯ ಶಾಖೆಯ ಅಧ್ಯಕ್ಷ ರಾಮಣ್ಣ ಕೆಂಗೇರಿ ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 56 ಜನ ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದೇವೆ. ಕಳೆದ 9 ತಿಂಗಳಿಂದ ಪುರಸಭೆ ಅಧಿಕಾರಿಗಳು ನಮಗೆ ವೇತನ ನೀಡುತ್ತಿಲ್ಲ. ಕಳೆದ 6 ದಿನದಿಂದ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ. ಅಧಿಕಾರಿಗಳು ನಮಗೆ ಸರಿಯಾಗಿ ವೇತನ ನೀಡುತ್ತಿಲ್ಲ. ಜಿಲ್ಲಾಧಿಕಾರಿಗಳು ವೇತನ ನೀಡಿ ಎಂದು ಆದೇಶ ಮಾಡಿದರೂ ಇಲ್ಲಿನ ಅಧಿಕಾರಿಗಳು ನೀಡುತ್ತಿಲ್ಲ ಎಂದು ತಿಳಿಸಿದರು. ಪುನಃ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಯಾರೇ ಆಗಮಿಸಿದಂಥ ಮುಖ್ಯಾಧಿಕಾರಿಗಳು ಬಂದು ನಾವು ವೇತನ ಮಾಡ್ತೀವಿ, ನಿಮ್ಮ ಧರಣಿಯನ್ನು ಹಿಂದಕ್ಕೆ ತೆಗೆದುಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಇಲ್ಲಿವರೆಗೆ ಟೋಟಲ್ ಸಿಬ್ಬಂದಿ 56 ದಿವ ಆಡಳಿತ ಸಿಬ್ಬಂದಿಗಳು 14 ಜನ ಇದ್ದಲ್ಲಿ ನಮ್ಮದು ಸರ್ಕಾರ ಲೆವೆಲ್ಗೆ ಚರ್ಚೆ ನಡೀತಾ ಇದೆ. ಅದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ಸರ್. ಆದರೆ ಈ 36 ಜನ ಆದಂಥ ಪೌರ ಕಾರ್ಮಿಕರಿಗೆ 6 ತಿಂಗಳಾದ್ರೂ 9 ತಿಂಗಳಾದ್ರೂ ಇದುವರೆಗೆ ಸ್ಯಾಲ್ರಿ ಮಾಡ್ತಾ ಇಲ್ಲ. ಇವತ್ತು ನಾಳೆ ಅಂತಂದು ಸುಳ್ಳು ಭರವಸೆಯನ್ನು ಹೇಳ್ತಾ ಇದ್ದಾರೆ. ಅವರು ಈಗ ನಮಗೆ ವೇತನ ಮಾಡ್ತೀವಿ ಅಂತೇಳಿ ಇವತ್ತು ನಮಗೆ ರೈಟಿಂಗ್ನ ಕೊಡಲೇ ಸರ್ ನಾವು ಎದಾತೀವಿ. ಈ ವೇಳೆ ಕಾರ್ಮಿಕ ಮುಖಂಡ ಹನ್ಮೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಇದ್ದಾಗಿನಿಂದಲೂ ನಾವು ಕೆಲಸ ಮಾಡುತ್ತೇವೆ. ಆದರೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡಲು ಹೇಳುತ್ತಾರೆ ವಿನಃ ಯಾರೂ ನಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮತ್ತು ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೂ ವೇತನ ನೀಡಬೇಕು. ಕೆಲವೊಬ್ಬರಿಗೆ ಮಾಡಿ ಇನ್ನೂ ಕೆಲವರಿಗೆ ಬಿಟ್ಟರೆ ನಮ್ಮ ಧರಣಿ ಹಿಂಪಡೆಯುವುದಿಲ್ಲ ಎಂದು ತಿಳಿಸಿದರು. ಪುರಸಭೆಯ ಅಧಿಕಾರಿಗಳು ಯಾವುದೇ ರೀತಿಯಿಂದ ಕ್ರಮ ವಹಿಸ್ತಿಲ್ಲ, ಇದ್ರ ಬಗ್ಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ. ಈಗ ಧರಣಿ ಮಾಡ್ತಿದ್ದೀವಿ. ಈ ಧರಣಿಯಲ್ಲಿ ಅವರು ಬಂದು ಆಫೀಸರ್ಸ್ ಬಂದು ಸ್ಯಾಲ್ರಿ ಕೊಡ್ತಾವಪ್ಪ, ಧರಣಿಯನ್ನು ಹಿಂಪಡೀರಿ ಅಂತಂದು ಹೇಳಿ ಹೋಗ್ಯಾರ. ಆದರೂ ನಾವು ಹಿಂಪಡೆಯೋದಿಲ್ಲ. ನೀವು ಇಂಥ ದಿನ ಸ್ಯಾಲ್ರಿ ಹಾಕ್ರೂ ನಾವು ಹಾಕ್ತಾರಂತೇಳಿ ಒಂದು ರೈಟಿಂಗ್ನಲ್ಲಿ ಲೆಟ್ರ್ ಕೊಟ್ರೆ ನಾವು ತೆಗಿತೀವಿ, ಇಲ್ಲಾಂದ್ರೆ ಅಲ್ಲಿವರೆಗೂ ಮುಂದೆ ಧರಣಿಯನ್ನು ಮುಂದುವರಿಸ್ತೀವಿ ಅಂತೇಳಿ 36 ಜನಕ್ಕೆ ಡಿಸೋವರಿ ಏನು ಆರ್ಡ್ರ್ ಮಾಡಿದ್ದಾರೆ ಸ್ಯಾಲ್ರಿ ಮಾಡಲು ಅವರಿಗೆ ಆಗ್ಬೇಕು. ಹಾಗೂ ಇನ್ನುಳಿದಂಥ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಸ್ಯಾಲ್ರಿ ಕೊಡ್ಬೇಕು.
ಸ್ಯಾಲ್ರಿ ಕೊಡೋವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮುಂದುವರೆಸ್ತು ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಂತರ ಸಿಬ್ಬಂದಿ ಸುಮಾ ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಸಿಬ್ಬಂದಿಗಳು ಪೌರ ಕಾರ್ಮಿಕರೇ, ಯಾರು ಗುತ್ತಿಗೆ ಆಧಾರಿತರೂ ಅಲ್ಲ. ಯಾಕೆ ಸುಮ್ಮನೆ ನಮ್ಮನ್ನು ನಿಂದಿಸುತ್ತೀರಿ ಮತ್ತು ನಮ್ಮ ಎಲ್ಲಾ ಸಿಬ್ಬಂದಿಯವರ ವೇತನ ಈ ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ಈ ಧರಣಿಯನ್ನು ಕೈ ಬಿಡುವುದಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಇದು 3-4 ದಿನದಿಂದ ಈ ಒಂದು ಮುಷ್ಕರ ಆರಂಭ ಆಗಿದೆ. ಈ ಮುಷ್ಕರದಲ್ಲಿ ಎಲ್ಲರೂ ನಾವು ದಿನಗುಲ್ ನೌಕರದೇ ಇದ್ದೀವಿ, ಯಾರೂ ಗುತ್ತಿಗೆ ಆಧಾರದ ಮೇಲಿಲ್ಲ. ನಮ್ಮನ್ನ ಪದೇ ಪದೇ ಗುತ್ತಿಗೆ ಆಧಾರ ಅಂತ ಯಾವುದೇ ಕಾರಣಕ್ಕೂ ಯಾವ ಅಧಿಕಾರನೂ ನಿಂದಿಸಬಾರ್ದು ಅಂತಂದು ಈಗ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮೆಲ್ಲ ದಿನಗೂಲಿ ನೌಕರಿಗೂ ಕೂಡ ಕನಿಷ್ಠ ವೇತನ, ಬಾಕಿ ವೇತನ ಎಲ್ಲದೂ ಕೂಡ ನಮ್ಗೆ ಆಗಬೇಕು. ಆಗುವವರೆಗೂ ಮಾತ್ರ ನಾ ಈ ಒಂದು ಮುಷ್ಕರವನ್ನು ಹಿಂಪಡೆಯಲ್ಲ ಅಂತೇಳಿ ಈ ಮೂಲಕ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ತಿಳಿಸ್ತಾ. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಶಿವಲಿಂಗಪ್ಪ ಮಾತನಾಡಿ, ಪುರಸಭೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ನವೆಂಬರ್ ತಿಂಗಳಿಂದ ವೇತನ ನೀಡಿಲ್ಲ. ಈಗಾಗಲೇ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಮಿತಿಯನ್ನ ಮಾಡಿದೆ. ಸಭೆ ನಡೆದ ನಂತರ ಮೇಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ವೇತನ ಕೊಡುವುದಾಗಿ ತಿಳಿಸಿದರು. ಸಭೆ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿರತಕ್ಕಂತ ಸಿಬ್ಬಂದಿಗಳಿಗೆ ವೇತನವನ್ನು ನವೆಂಬರ್ ತಿಂಗಳಿಂದ ವೇತನ ಮಾಡಲು, MBBS ಮಾಡಲಲ್ಲಿ ಮಾಡಲು ಸರ್ಕಾರದಿಂದ ಈಗಾಗಲೇ ಒಂದು ಆದೇಶವನ್ನು ಮಾಡಿದೆ. ದಿನಾಂಕ 14/8/2018 ಆದೇಶ ಮಾಡಿದ್ದು, ಅದಕ್ಕೆ ಒಂದು ಸಮಿತಿಯನ್ನು ರಚಿಸಲಾಗಿರುತ್ತದೆ. ಸಮಿತಿಯನ್ನು ಮಾಡಲಾಗಿದ್ದು, ಸಮಿತಿಯಲ್ಲಿ ಪರಿಶೀಲನೆ ಮಾಡಿ ಈ ನಮ್ಮ ಎಲ್ಲ ನೌಕರರ ಒಂದು ಸಂಬಳವನ್ನು ಮಾಡಲಿಕ್ಕೆ ಒಂದು ನಿರ್ಧರಿಸ್ತಾ ಇರತಕ್ಕಂಥ ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ವೆಂಕಟೇಶ, ರಮೇಶ್, ಸೈಯದ್ ಪಾಷ, ದುರ್ಗಮ್ಮ, ಯಮುನಮ್ಮ, ಶಿವಮ್ಮ, ನಾಗಮ್ಮ ಸೇರಿದಂತೆ ಇನ್ನಿತರರು ಇದ್ದರು. ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಗಿಡಗಳನ್ನು ಬೆಳೆಸುವ ಕೆಲಸ ಮಾಡಬೇಕು ಎಂದು ಗಂಗಾವತಿ ಪುರಸಭೆಯ ಆಯುಕ್ತೆ ಕುಮಾರಿ ಶ್ರುತಿ ಹೇಳಿದರು. ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಗಿಡಗಳನ್ನು ಬೆಳೆಸುವ ಕೆಲಸ ಮಾಡಬೇಕು ಎಂದು ಗಂಗಾವತಿಯ ಪುರಸಭೆಯ ಆಯುಕ್ತೆ ಕುಮಾರಿ ಶ್ರುತಿ ಹೇಳಿದರು. ನಗರದ SKNG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರದಂದು ನಗರಸಭೆ ಮತ್ತು ಅರಣ್ಯ ಇಲಾಖೆ ಹಾಗೂ ಸಂಜೀವಿನಿ ಗ್ರಾಮೀಣ ಅಭಿವೃದ್ಧಿ ನಿಗಮ ಜಂಟಿಯಾಗಿ ಹಮ್ಮಿಕೊಂಡಿದ್ದ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ಪರಿಸರ ಕಾಳಜಿಯನ್ನ ಬೆಳೆಸಿಕೊಳ್ಳಬೇಕು, ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ನಿಮ್ಮ ಗ್ರಾಮಗಳಲ್ಲಿ ಸಸಿಗಳನ್ನು ನೆಡುವ ಕೆಲಸ ನೀವು ಮಾಡಿದಾಗ ಮಾತ್ರ ಪರಿಸರ ಸಂರಕ್ಷಣೆ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಒಂದು ಪ್ಲಾಸ್ಟಿಕ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಎಲ್ಲ ಖನಿಜ ಸಂಪತ್ತನ್ನ ಹೆಂಗ್ ಲೂಟಿ ಮಾಡ್ತಾ ಇದೀವಿ ಅಂತಂದ್ರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಒಂದು ಸುಸ್ಥಿರವಾದಂತಹ ಅಭಿವೃದ್ಧಿಯನ್ನ ನಾವು ಕಂಡುಕೋತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಮಗೆ ಅರ್ತ್ ಅಥವಾ ಈ ಭೂಮಿ ಅನ್ನೋದು ನಮ್ಮ ಆನ್ಸೆಸ್ಟರಿಂದ ಕೊಟ್ಟು ಹೋಗಿರುವಂತ ಒಂದು ಪ್ರಾಪರ್ಟಿ ಅಲ್ಲ, ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಯವರಿಂದ ನಮಗೆ ಕೊಟ್ಟಿರೋ ಲೋನ್ ಅದು. ನಾವು ಅದೇ ತರ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮಗೆ ಪಿತ್ರಾರ್ಜಿತವಾಗಿ ಬಂದಿರುವಂತ ಒಂದು ಆಸ್ತಿ ಅಂದ್ಕೊಂಡು ಇದನ್ನ ಕೊಳ್ಳೆ ಹೊಡಿತಾ ಇದೀವಿ, ಲೂಟಿ ಮಾಡ್ತಾ ಇದೀವಿ. ಅಂದ್ರೆ ಲೂಟಿ ಮಾಡ್ತಾ ಇದೀವಿ ಅಂದ್ರೆ ನನ್ನ ಅರ್ಥ ಇಲ್ಲಿರುವ ಎಲ್ಲಾ ರಿಸೋರ್ಸಸ್ ಆಗಿರ್ಬೋದು, ಇಲ್ಲಿರೋ ಎಷ್ಟೋ ರಿಸೋರ್ಸಸ್ ಗಳು ಎಷ್ಟೋ ವರ್ಷಗಳಿಂದ ಎಷ್ಟೋ ಪೀಳಿಗೆಗಳಿಂದ ಆಗಿರುವಂತಹ ನ್ಯಾಚುರಲ್ ರಿಸೋರ್ಸಸ್ ಇವೆ ಅದೆಲ್ಲ. ನಂತರ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಗೋವಿಂದರಾಜು ಮಾತನಾಡಿ, ಅರಣ್ಯ ಸಂರಕ್ಷಣೆಯೇ ನಮ್ಮ ಹೊಣೆಯಾಗಿದೆ ಎಂದು ಇಂದಿನ ಯುವಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಕೆಲಸ ಮಾಡಿದರೆ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಮಾತು ಸತ್ಯವಾದಂತಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿ ನಮ್ದು ಇದು ಡ್ರೈಯರ್ ಝೋನ್, ಈ ಹೈದರಾಬಾದ್ ಕರ್ನಾಟಕ ಝೋನ್ ಅಲ್ಲಿ ಸೊ ನಮ್ಮಲ್ಲಿ ಮಳೆ ಪ್ರಮಾಣ ಅತಿ ಬಹಳ ಕಡಿಮೆ. ಸೊ ಇಂಥ ಒಂದು ನಂಬರ್ ಆಫ್ ರೈನ್ ಡೇಸ್ ಅಂತೀವಿ ನಾವು, ಮಳೆ ಪ್ರಮಾಣ ಕಡಿಮೆ ಅನ್ನೋದಕ್ಕಿಂತ. ಸೊ ಹಾರ್ಡ್ಲಿ ನಮ್ಮ ಈ ಮಳೆಗಾಲದಲ್ಲಿ ನಮಗೆ ಸುಮಾರು ಒಂದು 10-12 ಮಳೆ ದಿನಗಳನ್ನು ನಾವು ಕಾಣ್ತೇವೆ. ಸೊ ಆ ಒಂದು 10-12 ಮಳೆ ದಿನಗಳಲ್ಲಿ ನಾವು ಗಿಡಗಳನ್ನು ನೆಟ್ಟು ಸೊ ಪಾಲನೆ ಪೋಷಣೆ ಮಾಡ್ತಾ ಇರ್ತೀವಿ. ಸೊ ನೀವು ಸಿಟಿಯಲ್ಲಿ ನೋಡ್ಬೋದು, ನಾವಿಲ್ಲೆಲ್ಲ ಪ್ಲಾಂಟಿಂಗ್ ಮಾಡಿದ್ದೀವಿ ಸಸಿಗಳನ್ನು ಹಚ್ಚಿ. ಸೊ ನಿಮ್ಮ ಕಾಲೇಜ್ ಆವರಣದಲ್ಲಿನೂ ನಾವು ಸಸಿಗಳನ್ನ ಹಚ್ಚಿದ್ದೀವಿ ಹೋದ ವರ್ಷವೂ. ಸೊ ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ. ಸೊ ಇಲಾಖೆ ಒಂದೇ ಪಾಲನೆ ಪೋಷಣೆ ಮಾಡಿದ್ರೆ ಪರಿಸರವ್ರಿಗೆ ನಮ್ಮ ಕೊಡುಗೆ ಆಗುವುದಿಲ್ಲ. ಸೊ ಎಲ್ಲವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಕಾರ್ಯಕ್ರಮದ ಮೊದಲಿಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರ್ ವಾಜಪೇಯಿ ಅವರಿಗೆ ಸಂತಾಪ ಸೂಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಸನ್ಮಿಯ, ಯೋಜನಾಧಿಕಾರಿ ಸಂಜಯ್ ಕೋರಿ, ಮಲ್ಲಯ್ಯ ಗೋರ್ಕಲ್, ನಿಂಗಪ್ಪ ಕಂಬಳಿ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಇನ್ನಿತರರು ಭಾಗವಹಿಸಿದ್ದರು. ಕಲ್ಯಾಣ ಕರ್ನಾಟಕ ಸಂಘಟನೆಯಿಂದ ಶ್ರೀ ಅಟಲ್ ಬಿಹಾರ್ ವಾಜಪೇಯಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಕಲ್ಯಾಣ ಕರ್ನಾಟಕ ಸಂಘಟನೆಯಿಂದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು.
ವಾಣಿಜ್ಯ ಪಟ್ಟಣ ಕಾರ್ಟಿಗೆಯ ನವಲಿ ವೃತ್ತದಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಂಘಟನೆಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮೇಣದ ಬತ್ತಿಯನ್ನು ಹಿಡಿದುಕೊಂಡು ದೇಶ ಕಂಡ ಮಹಾನ್ ವ್ಯಕ್ತಿ ಅವರಿಗೆ ಶುಕ್ರವಾರದಂದು ಶ್ರದ್ಧಾಂಜಲಿ ಸಲ್ಲಿಸಿದರು. ನಂತರ ಮಾತನಾಡಿದ ಸಂಘಟನಕಾರ ಮಂಜುನಾಥ್ ಮಸ್ಕಿ, ವಾಜಪೇಯಿ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಎಂಬ ಮೂರು ಸೂತ್ರಗಳನ್ನು ಕೊಟ್ಟಿದ್ದಾರೆ. ಇಂದಿನ ಯುವಕರು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಶಕ್ಕಾಗಿ ನಾವೆಲ್ಲರೂ ದುಡಿಯೋಣ ಎಂದು ತಿಳಿಸಿದರು. ವಾಜಪೇಯಿಯವರು ಇಂದು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರು ಕೊಟ್ಟಂಥ ಧ್ಯೇಯವಾಕ್ಯ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಈ ಮೂರು ಮಂತ್ರವನ್ನು ನಮ್ಮ ಯುವ ಜನಾಂಗಕ್ಕೆ ಕೊಟ್ಟೋಗಿದ್ದಾರೆ. ಅವರು ಕೊಟ್ಟೋಗಿರುವಂಥ ಈ ಮಂತ್ರವನ್ನು ನಾವು ಸದಾ ಕಾಪಾಡುತ್ತಾ ಈ ದೇಶದ ಏಳಿಗೆಗಾಗಿ ನಾವು ಕೂಡ ಜೀವನ ಪರ್ಯಂತ ಭಾರತಾಂಬೆಯ ಸೇವೆ ಮಾಡೋದಕ್ಕಾಗಿ ತಮ್ಮಂತ ಅರ್ಪಣೆ ಮಾಡಿರೋದಕ್ಕಾಗಿ ಇಡೀ ಜಗತ್ತೇ ಇವತ್ತು ಕಂಬನಿ ಸುಡಿಸ್ತಾ ಇದೆ. ಈ ಒಂದು ಮಹಾನ್ ವ್ಯಕ್ತಿಗೆ ಇಂದು ನಾವು ನಮನ ಸಲ್ಲಿಸ್ತಾ ಇದ್ದೀವಿ. ಭಾರತದ ಅಭಿವೃದ್ಧಿಗಾಗಿ ದುಡಿಬೇಕು, ಭಾರತಾಂಬೆಯ ಸೇವೆ ಮಾಡಬೇಕಂತಂದು ಇವತ್ತು ನಾವು ಈ ಒಂದು ಕ್ಯಾಂಡಲ್ ಮೂಲಕ. ಈ ವೇಳೆ ಶಿಕ್ಷಕ ಬಸವರಾಜ ಹೊಸಮನಿ ಮಾತನಾಡಿ, ದೇಶ ಕಂಡ ಮಹಾನ್ ವ್ಯಕ್ತಿ ಭಾರತ ರತ್ನ ಇಂಥ ಧೀಮಂತ ನಾಯಕರು ನಮ್ಮನ್ನು ಅಗಲಿದ್ದು ತುಂಬಾ ದುಃಖಕರ ವಿಷಯ ಮತ್ತು ಅವರ ಆದರ್ಶ ಕಾರ್ಯಗಳು, ದೇಶದ ನಿಷ್ಠೆ, ದೇಶದ ಶ್ರದ್ಧೆ, ವ್ಯಕ್ತಿತ್ವ ಗುಣಗಳು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಮನೆ ಮಾಡಿವೆ. ದೇಶ ಕಂಡ ಅದ್ಭುತ ಕೆಲಸಗಾರ ಇವರು ಎಂದು ತಿಳಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಭೂಮಿಯನ್ನು ಬಿಟ್ಟು ಸ್ವರ್ಗವನ್ನು ಸೇರಲಿದ್ದಾರೆ ಅಂತಕ್ಕಂಥದ್ದು ಅಂದ್ರೆ ಭಾರತ ರತ್ನವನ್ನು ಕಳ್ಕೊಂಡು ಒಂದ್ ಕಡೆ ದುಃಖದಲ್ಲಿದ್ರೆ ಆಕಾಶ ಅಥವಾ ಸ್ವರ್ಗ ನಾನು ಭಾರತ ರತ್ನವನ್ನ ಪಡೆದೇನೆ ಅನ್ನುವಂತ ಸಂತೋಷದಲ್ಲಿ ಇತ್ತು ಅನ್ನುವಂತ ದೃಷ್ಟಿಕೋನವನ್ನ ಒಬ್ಬ ವ್ಯಕ್ತಿ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಮೂಲಕ ಒಂದು ಪದಪುಂಜಗಳ ಮೂಲಕ ಅವರಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಇಂತಹ ಒಂದು ದೇಶದಲ್ಲಿ ನಾವೆಲ್ಲರೂ ಜನ್ಮ ಪಡೆದಿದ್ದೇವೆ, ಇಂತಹ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಜನ್ಮ ಪಡೆದಿರ್ತಕ್ಕಂತ ಇಂತಹ ದೇಶದಲ್ಲಿ ನಾವೆಲ್ಲರೂ ಜನ್ಮ ಪಡೆದಿದ್ದೇವೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಮತ್ತೊಮ್ಮೆ ಆ ಮಹಾನ್ ಚೇತನಕ್ಕೆ ನಾನು ನನ್ನ ಒಂದು ನುಡಿ ನಮನಗಳನ್ನು ಅರ್ಪಿಸುತ್ತಾ. ಈ ಸಂದರ್ಭದಲ್ಲಿ ವಿಕಾಸ್ ಅಕಾಡೆಮಿ ಶಶಿಕುಮಾರ್, ಆನಂದ್ ದೇಸಾಯಿ, ಅಯ್ಯನ್ಗೌಡ, ಅರುಣ್ ಕುಮಾರ್, ಸೋಮನಾಥ್, ಹಿತೇಶ್, ಮುರಳೀಕೃಷ್ಣ ಸೇರಿದಂತೆ ಸಂಘಟನೆಯ ಸದಸ್ಯರು ಇನ್ನಿತರರು ಇದ್ದರು. ಕನಕಗಿರಿ ಪಟ್ಟಣದ ಗಂಗಾಮತ ಸಮಾಜದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕಳಸಾರೋಹಣ ನಿಮಿತ್ತ ಗಂಗಸ್ಥಳ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕನಕಗಿರಿ ಪಟ್ಟಣದ ಗಂಗಾಮತ ಸಮಾಜದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕಳಸಾರೋಹಣ ನಿಮಿತ್ತ ಗಂಗೆ ಸ್ಥಳ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ನೂತನ ದೇವಸ್ಥಾನದ ಗೋಪುರಕ್ಕೆ ಕಳಸಾರೋಹಣ ನಿಮಿತ್ತ ಗಂಗೆ ಸ್ಥಳ ಮೆರವಣಿಗೆಗೆ ಇಲ್ಲಿನ ಐತಿಹಾಸಿಕ ಪ್ರಸಿದ್ಧ ಕನಕಾಚಲಪತಿ ದೇವರಿಗೆ ಪೂಜೆಯೊಂದಿಗೆ ಆರಂಭಿಸಲಾಯಿತು. ಹದಿನೆಂಟರಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲ ಸಮಾಜದ ಮುಖಂಡರಿಗೂ, ಎಲ್ಲ ಸಮಾಜದ ಅಧ್ಯಕ್ಷರಿಗೂ, ಎಲ್ಲ ಸಮಾಜದ ಅಂಬಿಗರ ಚೌಡ ಯುವಕ ಸಂಘದವರಿಗೂ ಮತ್ತು ಸಮಾಜದ ಎಲ್ಲ ಗುರು ಹಿರಿಯರಿಗೂ. ಪ್ರಮುಖ ರಾಜಬೀದಿಯ ಮೂಲಕ ಸಾಗಿದ ಗಂಗೆ ಸ್ಥಳ ಮೆರವಣಿಗೆ, ತೇರಿನ ಹನುಮಪ್ಪ, ಕನಕದಾಸ ವೃತ್ತ, ಯಮುನೂರ ಸ್ವಾಮಿ ದರ್ಗಾ, ವೆಂಕಟೇಶ್ವರ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಭಕ್ತರು ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸುವುದರೊಂದಿಗೆ ಗಂಗಾ ಪರಮೇಶ್ವರಿ ದೇವಸ್ಥಾನದವರೆಗೂ ಸಾಗಿತು. ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಮಾಜದ ಹಿರಿಯ ಮುಖಂಡರಿಗೂ ಮತ್ತು ಈ ಗ್ರಾಮದ ಕನಕಗಿರಿ ಗ್ರಾಮದ ಸಮಸ್ತ ಕುಲ ಬಾಂಧವರಿಗೂ ಮತ್ತು ಬೇರೆ ಸಮಾಜದ ಕುಲ ಬಾಂಧವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ. ಗಂಗೆ ಸ್ಥಳ ಮತ್ತು ಕಳಸಾರೋಹಣ ನಿಮಿತ್ತ ರಾಜಪುರೋಹಿತ ತಿರುಪತಿಯ ಆಚಾರ ಪೌರೋಹಿತ್ಯದಲ್ಲಿ ಹೋಮ ಹವನಗಳು ಜರುಗಿದವು. ನೂರಾರು ಮಹಿಳೆಯರು ಕಳಸ ಹಾಗೂ ಕುಂಭ ಹೊತ್ತು ಮೆರವಣಿಗೆಗೆ ಶೋಭೆ ತಂದರು. ಯುವಕರು ತಾಶಾ ತಾಳಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮಾಜದ ಮುಖಂಡರು, ತಾಲೂಕಾಧ್ಯಕ್ಷರು, ಜಿಲ್ಲಾ ಮುಖಂಡರು, ಉಳಿದ ಬೇರೆ ಬೇರೆ ಸಮಾಜದ ಮುಖಂಡರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಹಾಗೂ ಇಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರ ಸಹೋದರರು ಹಾಗೂ ಅಂಬಿಗರ ಚೌಡಯ್ಯ ರಾಜ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾಜಿ ಮೆಟೇಕರ್ ಹಾಗೂ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಗಳು ಮತ್ತು ಹಿರಿಯರಾದಂಥ ಪರಸಪ್ಪರು ಎಲ್ಲರೂ ಸೇರಿ ನಮ್ಮ ಯುವಕರು, ಅಂಬಿಗರ ಚೌಡಯ್ಯ ಯುವಕರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ. ಈ ವೇಳೆ ವೆಂಕೋಪ್ ತಾತ, ವೀರಭದ್ರಪ್ಪ ಸಮಗಂಡಿ, ಟಿ ಜೆ ರಾಜಶೇಖರ್, ಪರಸಪ್ಪ ಚಿಟಿಗಿ, ದುರ್ಗೇಶ್ ವಾಲೇಕರ್, ಉಲ್ಗಪ್ಪ ವಾಲೇಕರ್, ಪರಸಪ್ಪ ಗಂಗಾಮತ, ಮಾರುತಿ ಸೇರಿ ಭಕ್ತರು ಇದ್ದರು.
ಮುಂದಿನ ಸುವರ್ಣ ಸಿರಿ ಪ್ಲಸ್ನ ಫೋಕಸ್ ಒಂದಿಗೆ ಭೇಟಿಯಾಗೋಣ. ವಂದನೆಗಳು.